Hello students, welcome to RHchemistry. So, ninne ondu video dalli medical colleges gala bagge fees anna nanu 2022 dalli fees details enittu annodanna detail aagi telisikottide. So, ivattu engineering matte other courses galige 2022 ralli fee structure enittu annodu. ಯಾಕಂತಂದ್ರೆ ಬಹಳ ಇಂಪಾರ್ಟೆಂಟ್ ಈ ಒಂದು ಫೀ ಸ್ಟ್ರಕ್ಚರ್ ನ ನೋಡ್ಕೊಂಡು ಬಿಟ್ಟು ನಿಮಗೆ ಯಾವ್ದು ಅಫೋರ್ಡೇಬಲ್ ಇರ್ತದ ಆ ರೀತಿಯಾಗಿ ನೀವು ಫೀಸ್ ಅನ್ನ ಕಲೆಕ್ಟ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು. ಯಾಕೆ ಅಂತ ಅಂದ್ರೆ ಅವರೇನು ಒಂದು ಮೂರ್ನಾಲ್ಕು ದಿವಸ ಟೈಮ್ ಅನ್ನ ಕೊಡ್ತಾರೆ ನಿಮಗೆ ಚಲನ್ ಅನ್ನ ಪೇ ಮಾಡೋದಕ್ಕೆ ಅಥವಾ ಆನ್ಲೈನ್ ಅಲ್ಲಿ ಪೇ ಮಾಡೋದಕ್ಕೆ. ಸೊ ಒನ್ ಟೈಮ್ ಪೇಮೆಂಟ್ ಇರ್ತದ, ಕೆ ಇ ಅವರಿಗೆ ಪೇಮೆಂಟ್ ಮಾಡ್ಬೇಕಾಗ್ತದ. ಸೊ 90,000 ಇದೆ, ನಾನೀಗ 10,000 ಕಟ್ತೀನಿ, 20,000 ಕೊಡ್ತೀನಿ, ಟಿ ಸೀಟ್ ಬುಕ್ ಮಾಡ್ತೀನಿ, ಅದು ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ನೀವೇನಾದರೂ ಹೀಗೆ ಹೋಗ್ತಾ ಇದ್ದೀರಿ ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಹೋಗ್ತಾ ಇದ್ದೀರಿ ಅಥವಾ ಬೇರೆ ಯಾವುದೋ ಒಂದು ಕೋರ್ಸ್ ಅನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಫೀಸ್ ಅನ್ನ ಅಷ್ಟನ್ನು ಒಟ್ಟು ಮಾಡಿ ಇಟ್ಕೊಂಡಿರಿ. ಎಟ್ ಅ ಟೈಮ್ ಒನ್ ಟೈಮ್ ಪೇಮೆಂಟ್ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಸಿ. ಇದು ಲಾಸ್ಟ್ ಇಯರ್ ಇರುವಂಥದ್ದು, ಈ ವರ್ಷಕ್ಕೆ ಫೀ ಸ್ಟ್ರಕ್ಚರ್ ಏನಿರ್ತದೆ ಸ್ವಲ್ಪ ಚೇಂಜ್ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಅಂತೂ ಮಾಡೋದಿಲ್ಲ, ಇನ್ಕ್ರೀಸ್ ಆಗ್ಬೋದು. ಅದನ್ನ 23ರ ಒಂದು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಕೊಡ್ತಾರೆ, ಅದನ್ನ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಈಗ 2022ರ ಫೀ ಸ್ಟ್ರಕ್ಚರ್ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ ಗಳಿಗೆ ಗೌರ್ಮೆಂಟ್ ಏನಿದೆ ಸಿ, ಇಲ್ಲಿ ಬೇರೆ ಬೇರೆ ಟೈಪ್ ಸೀಟ್ಸ್ ಗಳು ಇರ್ತದೆ, ಹೌದಾ? ಸೊ ಗೌರ್ಮೆಂಟ್ ಸೀಟ್ಸ್ ಏನಿದೆ ಅದು 38,200 ರೂಪಾಯಿ ಇತ್ತು. ಸೊ ಇನ್ಕ್ಲೂಡಿಂಗ್ ಎಸ್ ಸಿ ಎಸ್ ಟಿ ಇನ್ಕಮ್ ಅಬೌವ್ 10 ಲ್ಯಾಕ್, ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಅಬೌವ್ 2.5 ಲ್ಯಾಕ್, ಹೌದಾ? ಎಸ್ ಎನ್ ಕ್ಯೂ ಕೋಟಾ, ಸೊ ಸೂಪರ್ ನ್ಯೂಮರರಿ ಕೋಟಾ ಅಂತ ಏನಿದೆ, ಸೊ ಅದಕ್ಕೆ 21,700 ರೂಪಾಯಿ ಇತ್ತು. ಸೊ ಎಸ್ ಸಿ ಎಸ್ ಟಿ ಇನ್ಕಮ್ ಅಪ್ ಟು 2.5 ಲ್ಯಾಕ್ ಇದ್ರೆ 500 ರೂಪಾಯಿ ಇತ್ತು, ಇನ್ಕಮ್ ಅಪ್ ಟು 10 ಲ್ಯಾಕ್ ಇದ್ರೆ 21,700 ಇತ್ತು, ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 ಲ್ಯಾಕ್ ಇದ್ರೆ 21,700 ಇತ್ತು. ನೀವು ಹೇಳ್ಬೋದು ಸರ್ ಇಷ್ಟೇನಾ ಫೀಸ್ ಅಂತ ಹೇಳಿ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಇಷ್ಟೇ ಫೀಸ್ ಇರೋದಿಲ್ಲ. ಏನಾಗ್ತದೆ ನೀವು ಕಾಲೇಜಸ್ಗಳಿಗೆ ಹೋದಾಗ, ಸೊ ಕಾಲೇಜಸ್ಗಳು ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿ ಅಥವಾ ಆ ಫಂಡು ಈ ಫಂಡು ಇಂಟರ್ನೆಟ್ ಚಾರ್ಜು, ವೈಫೈ ಚಾರ್ಜು, ಲೈಬ್ರರಿ ಚಾರ್ಜು, ಅವೆಲ್ಲ ಸೇರಿ ಹಾಸ್ಟೆಲ್ ಬಿಟ್ಟು, ಸೊ ಇವೆಲ್ಲ ಸೇರಿ ಇನ್ನೊಂದು 20-30. ನಾನು ಹಿಂದಿನ ವರ್ಷ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಅಬ್ಸರ್ವ್ ಮಾಡಿರುವ ಹಾಗೆ ಅಪ್ ಟು 90,000 1 ಲ್ಯಾಕ್ ವರೆಗೂ ಕೂಡ ಎಕ್ಸ್ಟ್ರಾ ಫೀಸನ್ನು ಕಲೆಕ್ಟ್ ಮಾಡಬಹುದು. ಅದಕ್ಕೆ ನೀವು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋತೀರಿ ಆ ಕಾಲೇಜಿನ ಇನ್ಫಾರ್ಮೇಷನ್ ನಿಮಗೆ ಗೂಗಲಲ್ಲಿ ಸಿಗ್ತದೆ. ಸ್ವಲ್ಪ ವರ್ಕ್ ಮಾಡಬೇಕಷ್ಟೇ, ಇನ್ಫಾರ್ಮೇಷನ್ ಗೂಗಲಲ್ಲಿ ಸಿಗ್ತದೆ, ಅಲ್ಲಿ ಫೋನ್ ನಂಬರ್ ಕೂಡ ಸಿಗ್ತದೆ, ಜಸ್ಟ್ ಕಾಲ್ ಮಾಡಿಬಿಟ್ಟು ಅಥವಾ ನಿಮಗೆ ಹತ್ತಿರವಿದ್ದರೆ ಹೋಗಿ ಕೇಳ್ಕೊಂಡು ಬರೋದು ಬಹಳ ಬೆಸ್ಟ್. ಸೊ ಕೇಳಿಕೊಂಡು ಎಷ್ಟು ಎಕ್ಸ್ಟ್ರಾ ಆಗ್ತದೆ ಅಷ್ಟು ಫೀಸನ್ನು ನೀವು ರೆಡಿ ಇಟ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಕೌನ್ಸಿಲಿಂಗ್ ಅಂತ ಬಂದಾಗ, ರೈಟ್? ಸೊ ಇವೆಲ್ಲ ಇನ್ಫಾರ್ಮೇಷನನ್ನು ನಿಮಗೆ ಆವಾಗ ಕರೆಕ್ಟಾದ ಸಮಯದಲ್ಲಿ ಟೈಮಲ್ಲಿ ತಿಳಿಸ್ಕೊಡ್ತಾ ಹೋಗಬೇಕು, ತಿಳ್ಕೋಬೇಕು ಅಂತ ಇದ್ದರೆ ಸೊ ನನ್ನ ಒಂದು ಕೋರ್ಸ್ ಇದೆ, ಸೊ RHchemistry ಮೊಬೈಲ್ ಆ್ಯಪಿನಲ್ಲಿ KCET ಮತ್ತು ನೀಟ್ ಗೈಡೆನ್ಸ್ ಅಂತೇಳಿ. ಸೊ 31ನೇ ತಾರೀಕಿನವರೆಗೆ 1999 ಇದೆ, ಜಾಯ್ನ್ ಆಗ್ಬೋದು ಬೇಕು ಅಂದರೆ. ಸೊ ಇವೆಲ್ಲ ಇನ್ಫಾರ್ಮೇಷನನ್ನು ಟೈಮ್ ಟು ಟೈಮ್ ನಿಮಗೆ ಸರಿಯಾದ ಗೈಡೆನ್ಸನ್ನು ಮಾಡೋದಕ್ಕೆ ನಾನಿರ್ತೀನಿ. ಸೊ ಇದರ ಜೊತೆಗೆ 31 ಆದಮೇಲೆ ಏನಾದರೂ ನೀವು ಜಾಯ್ನ್ ಆಗ್ತೀರಿ ಅಂತಂದರೆ ಆ ಒಂದು ಫೀಸ್ 2999 ಆಗ್ತದೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ದ ಕೋರ್ಸ್, ರೈಟ್? ಸೊ ಹಾಗಂತೇಳಿ ಕೋರ್ಸ್ ಜಾಯ್ನ್ ಆದ ತಕ್ಷಣ ನಿಮಗೆ ಸೀಟ್ ಸಿಗ್ತದೆ ಅನ್ನೋ ಗ್ಯಾರಂಟಿ ನಾನು ಕೊಡೋದಿಲ್ಲ, ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಂದು ರ್ಯಾಂಕಿನ ಆಧಾರದ ಮೇಲೆ ಕಾಲೇಜಸ್ಗಳಿಗೆ ಸೀಟ್ ಸಿಗ್ಬೋದು. ಬಟ್ ಸೀಟ್ ಸಿಗೋದಕ್ಕೆ ಅನ್ನೋದಕ್ಕಿಂತ ಪ್ರೊಸೀಜರ್ ಹೇಗಿರ್ತದೆ, ಅದನ್ನು ಯಾವಾಗ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ವಾಟ್ಸಪ್ ಮೆಸೇಜ್ಗಳ ಮೂಲಕ, ವಾಟ್ಸಪ್ ವಾಯ್ಸ್ ನೋಟ್ಗಳ ಮೂಲಕ ಹೇಳ್ತಾ ಇರ್ತೀನಿ. ಸೊ ಅದರ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಇದ್ದರೆ ಸೊ ಪರ್ಸನಲ್ ಗೈಡೆನ್ಸ್ ನೀವು ಜಾಯ್ನ್ ಆಗ್ಬೋದು, ರೈಟ್? ಏಡೆಡ್ ಕಾಲೇಜಸ್ ಇಂದ ಏಡೆಡ್ ಕೋರ್ಸಸ್ ಇಂದ ಏಡೆಡ್ ಕಾಲೇಜಸ್ ನೋಡಿ, 38,200. ಸೊ ಸೇಮ್ ಇದೆ ಆಲ್ಮೋಸ್ಟ್ ಫೀಸು. ಸೊ ಅನ್ಎಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಟೈಪ್ 1 ಆ್ಯಂಡ್ ಅನ್ಎಡೆಡ್ ಕೋರ್ಸಸ್ ಇಂದ ಏಡೆಡ್ ಕಾಲೇಜಸ್. ಸಿ, ಟೈಪ್ 1 ಟೈಪ್ 2 ಮೈನಾರಿಟಿ ಅಂದರೆ ಡಿಫ್ರೆಂಟ್ ಮೈನಾರಿಟಿ, ಅದೇ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ 91,796 ಇರ್ತದೆ, ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ 98,984 ಇರ್ತದೆ ಅನ್ನೋದು ಗೊತ್ತಿರಲಿ. ಸಿ, ಹಾಗಾದ್ರೆ ನೀವು ಕೇಳ್ಬೋದು ಸರ್ ಫೀ ಸ್ಟ್ರಕ್ಚರ್ ನಾವು ಆ ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆನೇ ಗೊತ್ತಾಗ್ತದ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾಕಂದ್ರೆ ನೀವು ಆಪ್ಷನ್ ಎಂಟ್ರಿ ಅಂತ ಮಾಡಿದಾಗ, ಸೊ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಫೀ ಸ್ಟ್ರಕ್ಚರ್ನ ಮೆನ್ಷನ್ ಮಾಡಿರ್ತಾರೆ. ಆ ಫೀ ಸ್ಟ್ರಕ್ಚರ್ಗೆ ಅನುಗುಣವಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಯಾವ ಕಾಲೇಜ್ ನಿಮಗೆ ಬೇಕು, ನಿಮ್ಗೆ ಯಾವ್ದು ಅಫೋರ್ಡೇಬಲ್ ಇರ್ತದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಆ ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಳ್ಳಿ, ರೈಟ್? ಸೊ ಅದಕ್ಕೆ ನೋಡಿ, ಇವೆಲ್ಲ ಫೀಸ್ ಕೂಡ ನೋಡ್ತಾ ಹೋಗಿ. ಇಲ್ಲಿ ಎಸ್ ಎನ್ ಕ್ಯೂ ಕೋಟ 31,100, 110 ಆಗ್ತದೆ, 500 ರುಪೀಸ್ ಫಾರ್ ಎಸ್ ಸಿ ಎಸ್ ಟಿ, ಸೊ ಲೈಕ್ ದಟ್.
ಡೀಮ್ಡ್ ಅವರ್ ಪ್ರೈವೇಟ್ ಯೂನಿವರ್ಸಿಟೀಸ್ ಏನಿದೆ ಅದು 91,796 ರುಪೀಸ್ ಆಗ್ತದೆ. ಇನ್ನು ಬಿ ಫಾರ್ಮಾ ಗೌರ್ಮೆಂಟ್ ಮಾಡಬೇಕು ಅಂದರೆ 14,530 ರುಪೀಸ್. ಸೊ ಅನ್ಎಡೆಡ್ ಕಾಲೇಜಸ್ಗಳಲ್ಲಿ 26,500. ಮತ್ತು ಇಲ್ಲಿ ಕ್ಯಾಟಗರಿ ಮತ್ತು ನಿಮ್ಮ ಕ್ಯಾಟಗರಿಗೆ ಅನುಗುಣವಾಗಿ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಳಿ, ಇವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೋಡಿಕೊಂಡು ಇಲ್ಲಿ ಕೆಳಗಡೆ ನೋಡಿ ಈ ಒಂದು PDF ನಿಮಗೆ ಕೆ ಎ ವೆಬ್ಸೈಟ್ನಲ್ಲಿ ಸಿಗ್ತದೆ, ಯು ಕ್ಯಾನ್ ಸಿ. ಸೊ ಫಾರ್ಮಾ ಡಿ ಅನ್ಎಡೆಡ್ ಕಾಲೇಜಸ್ನ 67,500 ರುಪೀಸ್ ಇದೆ ನೋಡಿ, ಹೌದಾ. ಸೊ ಅನ್ಎಡೆಡ್ ಯಾಕೆಂದರೆ ಯಾವುದು ಗೌರ್ಮೆಂಟ್ ಕಾಲೇಜಸ್ ಇಲ್ಲ ಫಾರ್ಮಾ ಡಿದಲ್ಲಿ. ಸೊ 67,500 ಇಲ್ಲಿ 5,200 67,500 ರುಪೀಸ್ ಇದೆ. ಇನ್ನು ಫಾರ್ಮ್ ಸೈನ್ಸ್ ಕೋರ್ಸಸ್ ಅಂತ ಬಂದಾಗ ಇಲ್ಲಿ ಸೆಮಿಸ್ಟರ್ ವೈಸ್ ಇರೋದಕ್ಕೆ ಪರ್ ಸೆಮಿಸ್ಟರ್ ರಿಮೆಂಬರ್ 29,810 ರುಪೀಸ್ ಇರ್ತದೆ ರಿಮೆಂಬರ್. ಇವೆಲ್ಲ ಗೌರ್ಮೆಂಟ್ ಕಾಲೇಜಸ್ಸೇ ಆಗಿದೆ, ಯಾವುದೂ ಕೂಡ ನಿಮಗೆ ಅಗ್ರಿಕಲ್ಚರ್ ಆಗಿರ್ಬೋದು, ಫಾರೆಸ್ಟ್ರಿ, ಫಿಷರೀಸ್ ಅಥವಾ ವೆಟರ್ನರಿ ಯಾವುದೂ ಪ್ರೈವೇಟ್ ಕಾಲೇಜಸ್ಗಳಿಲ್ಲ. ಸೊ ಅದಕ್ಕೆ 29,810. ಸೊ BVSC ಅಂದರೆ ವೆಟರ್ನರಿ 53,170. ಸೊ BFSC ಗೌರ್ಮೆಂಟ್ 29,170 ರುಪೀಸ್ ಇದೆ. ಸೊ ಗೊತ್ತಿರಲಿ. ಸೊ ಇದಿಷ್ಟು ಫೀ ಸ್ಟ್ರಕ್ಚರ್. ಈ ಫೀ ಸ್ಟ್ರಕ್ಚರಲ್ಲಿನೇ ಇಲ್ಲೇನು ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ, ಈ ಫೀ ಸ್ಟ್ರಕ್ಚರಲ್ಲಿನೇ ನಿಮಗೆ ಯೂನಿವರ್ಸಿಟೀಸ್ ಫೀಸ್ ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಇದೆ. ಓಕೆ, ಸೊ ಇಷ್ಟು ಯೂನಿವರ್ಸಿಟೀಸ್ ಫೀಸ್ ಕೂಡ ಇನ್ಕ್ಲೂಡೆಡ್ ಇದೆ. ಅದರ ಜೊತೆಗೆ ಆರ್ಕಿಟೆಕ್ಚರ್ ಕೋರ್ಸಸ್ಗಳಿಗೆ ಒಂದು 650 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ ಅನ್ನೋದು ಗೊತ್ತಿರಲಿ. ಸೊ 20,000 ಕೂಡ ಇನ್ಕ್ಲೂಡೆಡ್ ಇದೆ ಅನ್ಎಡೆಡ್ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟೀಸ್ಗಳಲ್ಲಿ. 10,000 ಕೂಡ ಇನ್ಕ್ಲೂಡೆಡ್ ಇದೆ ಸೊ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ. ಓಕೆ, ಸೊ ಇನ್ಕ್ಲೂಡೆಡ್ ಇದ್ದರೂ ಕೂಡ ನಾನು ಹೇಳಿರೋ ಹಾಗೆ ನೀವು ಕಾಲೇಜಿಗೆ ಹೋದಾಗ ಆ ಫಂಡು ಈ ಫಂಡು ಅಂಥೇಳಿ ನಿಮ್ಮಿಂದ ದುಡ್ಡನ್ನು ತೆಗೆದುಕೊಳ್ತಾರೆ, ಅದಕ್ಕೆ ನೀವು ರೆಡಿ ಇರಬೇಕು. ಯಾಕೆಂದರೆ ಅಲ್ಲಿ ಹೋದಾಗ ಸರ್ ನಾನು ತೊಗೊಳ್ಳೋದಿಲ್ಲ, ನನಗೆ ಸೀಟ್ ಬೇಡ, ಸಿ ಅವ್ರು ಡೈರೆಕ್ಟಾಗಿ ಹೇಳಿಬಿಡ್ತಾರೆ ಸೀಟ್ ಬೇಕಂದ್ರೆ ತಗೊಳ್ಳಪ್ಪ ಇಲ್ಲಾಂದ್ರೆ ಇಲ್ಲ ಅಂಥೇಳಿ. ಯಾಕಂತಂದರೆ ಇದರಲ್ಲಿ ಕೋರ್ಸ್ ಇದರಲ್ಲಿ ಸ್ಟೆಪ್ 1 ಅಂದರೆ ರೌಂಡ್ 1 ಆದಮೇಲೆ ರೌಂಡ್ 2 ಇರ್ತದೆ, ಎಕ್ಸ್ಟೆಂಡೆಡ್ ರೌಂಡ್ ಇರ್ತದೆ. ಅದಕ್ಕಾಗಿ ಕಾಲೇಜಸ್ಗಳಿಗೆ ತಲೆಬಿಸಿ ಇಲ್ಲ. ಅದಕ್ಕೆ ನೀವು ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಯಾವ ಕಾಲೇಜು ಬೇಕು, ಆ ಕಾಲೇಜಲ್ಲಿ ಫೀ ಸ್ಟ್ರಕ್ಚರ್ ಏನಿದೆ, ಎಕ್ಸ್ಟ್ರಾ ಫೀಸ್ ಏನು ತೊಗೊಳ್ತಾರೆ, ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಅವರ ಬಗ್ಗೆ ಎಲ್ಲ ಈಗಲೇ ರಿಸರ್ಚ್ ಮಾಡಿಬಿಟ್ಟು ಡಿಸಿಷನ್ನ ತೊಗೊಳ್ಳಿ. ಸೊ ಇದಿಷ್ಟು ಪ್ರೊವಿಷನಲ್ ಫೀ ಸ್ಟ್ರಕ್ಚರ್ 2022 ರಿಮೆಂಬರ್. ಈ ವರ್ಷ ಏನಾಗ್ತದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ವರ್ಷ KE ವೆಬ್ಸೈಟ್ನಲ್ಲಿ ಕೌನ್ಸಿಲಿಂಗ್ ಸಮಯದಲ್ಲಿ ಈ ಒಂದು ಡೀಟೇಲ್ಸನ್ನು ಬಿಡ್ತಾರೆ, ಬಿಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.